ಕಬ್ಬು ಬೆಳೆಗಾರರಿಗೆ ಕೇಂದ್ರದ ಮೋದಿ ನೇತೃತ್ವದ ಸರ್ಕಾರ ಬಿಗ್ ಗಿಫ್ಟ್ ನೀಡಿದೆ ಕಬ್ಬು ಬೆಳೆಗಾರರಿಗೆ ಮೋದಿ ಬಿಗ್ ಗಿಫ್ಟ್ ನೀಡಿದ್ದಾರೆ ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐನೂರ ಹತ್ತು ಕೋಟಿ ಸಬ್ಸಿಡಿಯನ್ನ ನೀಡಿದ್ದಾರೆ ಅರವತ್ತು ಲಕ್ಷ ಟನ್ ರಫ್ ಸಕ್ಕರೆಯನ್ನ ರಫ್ತು ಮಾಡೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಐದು ಕೋಟಿ ರೈತರು ಕೆಲಸಗಾರರಿಗೆ ಇದರಿಂದ ಲಾಭ ಆಗುತ್ತೆ ಮೋದಿ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ಸೊ ಹಾಗಾಗಿ ಇದರಿಂದ ಐದು ಕೋಟಿ ರೈತರು ದೇಶದ ಐದು ಕೋಟಿ ರೈತರಿಗೆ ಇದರಿಂದ ಲಾಭ ಆಗುತ್ತೆ ಒಂದು ಕಡೆ ಈಗಾಗಲೇ ದೆಹಲಿಯಲ್ಲಿ ರೈತರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತಿಗೆ ಇಪ್ಪತ್ತೊಂದು ದಿನ ಆಯಿತು ರೈತರ ಹೋರಾಟ ಆರಂಭ ಆಗಿ ಆ ಆಕ್ರೋಶವನ್ನು ತಣಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೊಂದು ಪ್ಯಾಕೇಜ್ ಅನ್ನು ನೀಡಿದೆ ಕಬ್ಬು ಬೆಳೆಗಾರರಿಗೆ ಪರ್ಟಿಕ್ಯುಲರ್ಲಿ ಮೂರು ಸಾವಿರದ ಐನೂರ ಹತ್ತು ಕೋಟಿ ರೂಪಾಯಿ ಸಬ್ಸಿಡಿ ಹಣವನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಅರವತ್ತು ಲಕ್ಷ ಟನ್ ಸಕ್ಕರೆಯನ್ನು ರಫ್ತು ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸೊ ಈ ನಿರ್ಧಾರದಿಂದ ಐದು ಕೋಟಿ ರೈತರು ಮತ್ತು ಕೆಲಸಗಾರರಿಗೆ ಲಾಭ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ್ ರೈತರಿಗೆ ಅದರಲ್ಲೂ ಕಬ್ಬು ಬೆಳೆಗಾರರಿಗೆ ಈ ನಿರ್ಧಾರದಿಂದ ನೇರವಾಗಿ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅರವಿಂದ ಅರವಿಂದ್ ರಫ್ತು ಮಾಡುವಂತ ಕಬ್ಬು ಬೆಳೆಗಾರರಿಗೆ ಇದರಿಂದ ನೇರ ಲಾಭ ಸಿಗುವಂತ ನಿರೀಕ್ಷೆಗಳಿರುವಂತದ್ದು ಒಂದು ಕಡೆ ದೆಹಲಿಯಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಆ ರೈತರಿಗೆ ಅಂದ್ರೆ ಕಬ್ಬು ಬೆಳೆಯುವ ರೈತರಿಗೆ ಏನು ಒಂದು ಬಂಪರ್ ಪ್ಯಾಕೇಜ್ ಅನ್ನ ಈಗ ಕೇಂದ್ರ ಸರ್ಕಾರ ನೀಡಿರುವಂತದ್ದು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಸುಮಾರು ಮೂರ್ ಸಾವಿರದ ಐದನೂರು ಕೋಟಿಯಷ್ಟು ಸಬ್ಸಿಡಿಯನ್ನ ಈಗ ರೈತರಿಗೆ ಅಂದ್ರೆ ರಫ್ತು ಮಾಡುವಂತ ಕಬ್ಬು ಬೆಳೆಗಾರ ರೈತರಿಗೆ ಮೀಸಲಿಟ್ಟಿರುವಂತದ್ದು ಇದರಿಂದ ಸುಮಾರು ಅರವತ್ತು ಲಕ್ಷ ಟನ್ ಅಷ್ಟು ಏನು ಅಂದ್ರೆ ಸಕ್ಕರೆಯನ್ನ ಎಕ್ಸ್ಪೋರ್ಟ್ ಮಾಡುವಂತ ಚಿಂತನೆಯನ್ನ ಸರ್ಕಾರ ಮಾಡಿರುವಂತದ್ದು ಯಾರೆಲ್ಲ ಕಬ್ಬು ಬೆಳೆಗಾರರು ಸಕ್ಕರೆ ಅಂದ್ರೆ ಏನು ರಫ್ತಾನ ಮಾಡ್ತಾರೆ ಅವರಿಗೆ ಇದರ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ ಸರ್ಕಾರ ಹೇಳ್ತಿರುವಂತ ಪ್ರಕಾರ ಮುಂದಿನ ವರ್ಷದಲ್ಲಿ ಸರ್ಕಾರ ಅರವತ್ತು ಲಕ್ಷ ಟನ್ ಸಕ್ಕರೆಯನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು ಇದರಿಂದ ಕಬ್ಬು ಬೆಳೆಗಾರರಿಗೆ ಸುಮಾರು ಮೂರು ಸಾವಿರದ ಐದುನೂರು ಕೋಟಿ ಅಷ್ಟು ನೇರವಾದಂತಹ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಹೀಗಾಗಿ ಏನು ಭಾರತದಲ್ಲಿ ಒಂದ್ ಕಡೆ ಕಬ್ಬಿಗೆ ಬೆಂಬಲ ಬೆಲೆ ಇಲ್ಲ ಮತ್ತೆ ಅದರ ಬೆ ಬೆಲೆ ಕೂಡ ಕಡಿಮೆ ಇರುವಂತಹ ಹೊತ್ತಲ್ಲಿ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಎಲ್ಲ ಒಂದ್ ಕಡೆ ಕಬ್ಬು ಬೆಳೆಗಾರರಿಗೆ ದೊಡ್ಡ ಪ್ರಮಾಣದ ಲಾಭ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಮಾಡಲಾಗಿದೆ ಇದ್ರ ಜೊತೆಗೆ ಸುಮಾರು ಐದು ಲಕ್ಷ ಕಬ್ಬು ಬೆಳೆಗಾರರು ಜೊತೆಗೆ ಕಬ್ಬಿನ ಉದ್ಯಮವನ್ನ ಅವಲಂಬಿಸಿರುವಂತಹ ಕೆಲವೊಂದಿಷ್ಟು ನೌಕರರಿಗೂ ಕೂಡ ಇದರ ನೇರ ಸಹಾಯ ಆಗುತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಆಶಯ ಅರವಿಂದ್ ಓಕೆ ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ